ಟಿಪ್ಪರ್ ಅನ್ನ ಚಲಾಯಿಸಿ ಚಾಲಕನಿಂದ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಕ್ಕಂತಹ ಘಟನೆ ಮೂಡುಬಿದ್ರೆಯಲ್ಲಿ ನಡೆದಿದೆ. ಧೂಳು ಬರುವ ಹಾಗೆ ವಾಹನವನ್ನ ಚಲಾಯಿಸಬೇಡ, ನಿಧಾನವಾಗಿ ಹೋಗುವಂತ ಹೇಳಿದಕ್ಕೆ ವ್ಯಕ್ತಿಗೆ ಟಿಪ್ಪರ್ ಚಾಲಕ ರಾಡ್ನಿಂದ ಹೊಡೆದು ಟಿಪ್ಪರ್ ಅನ್ನ ಚಲಾಯಿಸಿ ಕೊಲೆ ನಡೆಸಿದಂತಹ ಘಟನೆ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಟೆ ಬಾಗಿಲಿನ ನಿವಾಸಿ ಫಯಾಜ್ 61 ವರ್ಷದ ವ್ಯಕ್ತಿ, ಹತ್ಯೆಗೀಡಾದಂತಹ ವ್ಯಕ್ತಿ ಫಯಾಜ್ ಶುಕ್ರವಾರ ಕೋಟೆ ಬಾಗಿಲು ಮಸೀದಿಗೆ ನಮಾಜ್ಗೆ ತೆರಳುವಂತಹ ಸಂದರ್ಭ ಕೋಟೆ ಬಾಗಿಲು ನಿವಾಸಿ ಟಿಪ್ಪರ್ ಚಾಲಕ ಆರೀಸ್ ಎಂಬಾತ ಅತಿ ವೇಗದಿಂದ ಟಿಪ್ಪರ್ ಚಲಾಯಿಸಿಕೊಂಡು ಹೋಗಿದ್ದು, ಆಗ ಅಲ್ಲೇ ನಡೆದುಕೊಂಡು ಹೋಗ್ತಾ ಇದ್ದಂತಹ ಫಯಾಜ್ ಮೇಲೆ ಧೂಳನ್ನು ಹಾರಿಸಿದ್ದಾನೆ. ಆಗ ಕೋಪಗೊಂಡಂತಹ ಫಯಾಜ್ ನಿಧಾನವಾಗಿ ಹೋಗುವಂತೆ ಹೇಳಿದ್ದಾರೆ. ಈ ಸಂದರ್ಭ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಮಾಜ್ ಮುಗಿಸಿಕೊಂಡು ಹಿಂದಿರುವಂತಹ ಸಂದರ್ಭದಲ್ಲಿಯೂ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ. ಈ ಸಂದರ್ಭ ಫಯಾಜ್ ಟಿಪ್ಪರ್ನ ಸ್ಟೆಪ್ ಮೇಲೆ ಹೋಗಿ ಮಾತನಾಡಿದ್ದು, ಆಗ ಆರೀಸ್ ಮಾರಕಾಸ್ತ್ರದಿಂದ ತಲೆಭಾಗಕ್ಕೆ ಹೊಡೆದು ಟಿಪ್ಪರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಚಲಾಯಿಸಿದ್ದು, ಆಗ ಆಯ ತಪ್ಪಿ ಫಯಾಜ್ ರಸ್ತೆಗೆ ಬಿದ್ದಿದ್ದಾರೆ. ಬಿದ್ದ ಅವರ ಮೇಲೆಯೇ ಟಿಪ್ಪರನ್ನು ಹಾಯಿಸಿದ್ದಾನೆ. ರಾಡ್ನಿಂದ ಏಟು ಮತ್ತು ಟಿಪ್ಪರ್ ನಡಿಗೆ ಬಿದ್ದಂಥ ಫಯಾಜ್ ಅವರನ್ನು ಸಾರ್ವಜನಿಕರು ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭ ಮೃತಪಟ್ಟಿದ್ದರು ಎನ್ನಲಾಗಿದೆ. ಇನ್ನು ಟಿಪ್ಪರ್ ಚಾಲಕ ಆರೀಸ್ ಟಿಪ್ಪರನ್ನು ಅರ್ಧ ದಾರಿಯಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ಆರೀಸ್ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಗಾಂಜಾ ಸೇವನೆ ಮಾಡಿದ್ದ ಅಂತ ಸಾರ್ವಜನಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಚಾಲಕನ ಪತ್ತೆಗಾಗಿ ಮೂಡುಬಿದ್ರೆ ಪೊಲೀಸರು ಬಲೆ ಬೀಸಿದ್ದಾರೆ.